हेलो फ्रेंड्स, वेलकम बैक टू माय चैनल। निन्ने ना डॉट एंड बर्न हे इमेज अप्लाई मोड़ा नोड़ी, बट अब ईजी स्टेप कर्व्स ना कर्व्स अडजस्टमेंट लेयर यूज मू हे डॉट एंड बर्न एफेक्ट ना अप्लाई मोड़ा नोड़ा। निम्हे तुम ईजी अप्लाई मोड़ो हे अंत गए इन मेगे वो ना कार्ड को मत डिस्क्रिप्शन लिंक को चेकी वीडियो मत एंतमी अरे कर्व्स अडजस्टमेंट लेयर यूज मू अप्लाई यहाँ जगह ना अप्लाई मो अल ना ಇದು ಬಿಫೋರ್ ಇದ್ದಿದ್ದು ಮತ್ತೆ ಆಫ್ಟರ್ ನಾವು ಡಾಜ್ ಅಂಡ್ ಬರ್ನ್ ಎಫೆಕ್ಟ್ ಆ್ಯಡ್ ಮಾಡಿದ ಮೇಲೆ ಹೇಗಾಯಿತು ಅಂತ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ತೀನಿ, ಡಾಜ್ ಅಂದರೆ ಇವಾಗ ಎಲ್ಲಿ ಹೈಲೈಟ್ಸ್ ಇದೆಯೋ ಅದಿನ್ನೂ ತುಂಬ ಬ್ರೈಟಾಗಿ ತೋರಿಸೋದು, ಮತ್ತು ಎಲ್ಲಿ ಶ್ಯಾಡೋಸ್ ಇದೆಯೋ ಅದರಲ್ಲಿ ಸ್ವಲ್ಪ ಡಾರ್ಕ್ ಮಾಡಿ ಇಮೇಜ್ನ ಚೆನ್ನಾಗಿ ಎಡಿಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನೀವು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಎರಡು ಸಲ ಕ್ಲಿಕ್ ಮಾಡ್ಕೊಳ್ಳಿ ಕರ್ವ್ಸ್ನ. ಇಲ್ಲಿ ಕೆಳಗಡೆ ಇರೋ ಲೇಯರ್ನ ಡಾಜ್ ಅಂತ ನೇಮ್ ಮಾಡ್ಕೊಳ್ತೀನಿ. ಡಾಜ್ ಅಂದರೆ ಅವಾಗೆ ಏನಂತ ಹೇಳಿರೋ ಹತ್ರ ಹೈಲೈಟ್ಸ್ನ ಬಂದ್ಬಿಟ್ಟು ಇನ್ನೂ ಇನ್ಕ್ರೀಸ್ ಮಾಡೋದು, ಲೈಟ್ಸ್ನ ಇನ್ಕ್ರೀಸ್ ಮಾಡೋದು. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದನ್ನ ಬರ್ನ್ ಅಂತ ನೇಮ್ ಮಾಡ್ಕೊಳ್ತೀನಿ. ಬರ್ನ್ ಅಂದರೆ ಇನ್ನೂ ಶ್ಯಾಡೋಸ್ನ ಶ್ಯಾಡೋಸ್ ಎಲ್ಲೆಲ್ಲಿದೆಯೋ ಅದನ್ನು ಇನ್ನೂ ನಾವು ಡಾರ್ಕರ್ ಮಾಡೋದು. ಇದನ್ನು ಡಿಕ್ರೀಸ್ ಮಾಡ್ಕೊಳ್ತೀನಿ. ಇದನ್ನು ನೀವು ಲ್ಯೂಮಿನಾಸಿಟಿಗೆ ಚೇಂಜ್ ಮಾಡ್ಕೊಳ್ಳಿ. ಎರಡು ನಾನು ಇಲ್ಲಿ ಕೆಳಗಡೆ ಫುಲ್ ಕೆಳಗಡೆ ಬಂದು ಲೂಮಿನಾಸಿಟಿ ಅಂತ ಇರುತ್ತೆ. ಎರಡನ್ನ ಚೇಂಜ್ ಮಾಡ್ಕೊಂಡ್ಮೇಲೆ ಇದನ್ನು ಇನ್ವರ್ಟ್ ಮಾಡ್ಕೋಬೇಕು. ಇನ್ವರ್ಟ್ ಮಾಡ್ಕೊಳ್ಳೋಕೆ ಕಂಟ್ರೋಲ್ ಪ್ಲಸ್ ಐ ಕ್ಲಿಕ್ ಮಾಡಿ. ಎರಡು ಕಂಟ್ರೋಲ್ ಪ್ಲಸ್ ಐ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಇದನ್ನು ಡಿಸೇಬಲ್ ಮಾಡಿದ್ರೆ ನಮಗೇನು ಇಲ್ಲಿ ಎಫೆಕ್ಟ್ ಇರಬಾರ್ದು. ಇದು ಬ್ಲ್ಯಾಕಾಗಿ ಟರ್ನ್ ಆಗಬೇಕು. ಎರಡು ಇದೆರಡು ಬ್ಲ್ಯಾಕಾಗಿ ಟರ್ನ್ ಆದಮೇಲೆ ಇಲ್ಲಿ ಫೋರ್ ಗ್ರೌಂಡ್ ವೈಟ್ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಕಲರ್ಸಲ್ಲಿ, ಮತ್ತು ಬ್ಯಾಕ್ಗ್ರೌಂಡ್ನ ಬ್ಲ್ಯಾಕ್ ಚೂಸ್ ಮಾಡ್ಕೊಳ್ಳಿ. ಅವಾಗೇ ಅಪ್ಲೈ ಆಗೋದು, ನಾವೇನು ಅಪ್ಲೈ ಮಾಡಬೇಕು ಅದು ಅಪ್ಲೈ ಆಗೋದು. ಇವಾಗ ಡಾಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಇಮೇಜಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಹೈಲೈಟ್ಸ್ ತುಂಬ ಇದೆಯೋ, ಹೈಲೈಟ್ಸ್ ಅಂದರೆ ಎಲ್ಲೆಲ್ಲಿ ಬ್ರೈಟ್ನೆಸ್ ತುಂಬ ಇದೆಯೋ ಅಲ್ಲೆಲ್ಲ ಇನ್ನೂ ಸ್ವಲ್ಪ ನಾವು ಚೆನ್ನಾಗಿ ಲೈಟ್ನ ಎನ್ಹಾನ್ಸ್ ಮಾಡೋಣ. ಬ್ರಷ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಬ್ರಷ್ ಟೂಲ್ನ ಒಪ್ಯಾಸಿಟಿ ಇಲ್ಲಿ ಮೇಲ್ಗಡೆ ಇದೆ, ಒಪ್ಯಾಸಿಟಿನ ಫೈ ಇಟ್ಕೊಳ್ಳಿ ಸಾಕು. ಫೈ ಇಟ್ಕೊಂಡು ಹಾರ್ಡ್ನೆಸ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಇಟ್ಕೊಳ್ತೀನಿ, 30 ಇಟ್ಕೊಳ್ತೀನಿ ನಾನು. ಮತ್ತು ಸೈಜ್ ಎಷ್ಟು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಬ್ರಷ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಎಲ್ಲೆಲ್ಲಿ ಬೇಕೋ ಅಷ್ಟು ಅಲ್ಲಿ ಪೇಂಟ್ ಮಾಡಿಕೊಂಡೇ ಬನ್ನಿ. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ವೈಟ್ ಲೈಟ್ ಇದೆ. ಇಮೇಜ್ ಹೇಗೆ ಪ್ರೊಸೆಸ್ ಆಗಿದೆ ಅಂತ ನೋಡಿ, ಲೈಟ್ಸ್ ಎಲ್ಲೆಲ್ಲಿ ಬಿದ್ದಿದೆ ಮತ್ತು ಶ್ಯಾಡೋಸ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ. ಎಲ್ಲೆಲ್ಲಿ ಹೈಲೈಟ್ಸ್ ಇದೆಯೋ ಅಲ್ಲೆಲ್ಲ ಲೈಟ್ ಅಪ್ಲೈ ಮಾಡೋಣ. ಇವಾಗ ಈ ಜಾಗದಲ್ಲಿ, ಮತ್ತು ಇಲ್ಲಿ ನೋಸ್ ಮೇಲೆ, ಮತ್ತು ಇಲ್ಲಿ, ಮತ್ತು ಇಲ್ಲಿ ಚಿನ್ನಲ್ಲಿ, ಬಿಫೋರ್ ಇದ್ದಿದ್ದು ಇವಾಗ ಇನ್ನೂ ಸ್ವಲ್ಪ ಲೈಟ್ ಜಾಸ್ತಿ ಆಗಿದೆ ನೋಡ್ಬೋದು. ಇವಾಗ ಬರ್ನ್ ಆ್ಯಡ್ ಮಾಡೋಣ. ಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಎಲ್ಲೆಲ್ಲಿ ನೀವು ಶ್ಯಾಡೋಸ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಡಬೇಕು ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ತುಂಬ ಹೈಲೈಟ್ಸ್ ಜಾಸ್ತಿ ಆಗಿದೆ, ಸೊ ಇಲ್ಲೂ ನಾನು ಬರ್ನ್ ಅಪ್ಲೈ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ತುಂಬ ಹೈಲೈಟ್ಸ್ ಜಾಸ್ತಿ ಆಗಿದೆ, ಬಟ್ ಇಲ್ಲಿ ನಾವು ಬರ್ನ್ ಅಪ್ಲೈ ಮಾಡಬೇಕು. ಸೊ ಒಪ್ಯಾಸಿಟಿನ ಸ್ವಲ್ಪ ನಾನು ಇನ್ಕ್ರೀಸ್ ಮಾಡ್ಕೊಳ್ತೀನಿ, 15 ಇಟ್ಕೊಳ್ತೀನಿ. ಇಲ್ಲಾದ್ರೆ ಎಕ್ಸ್ಟ್ರಾ ಅಪ್ಲೈ ಆಗಿದ್ರೆ ಇದನ್ನ ಜಸ್ಟ್ ಇನ್ವರ್ಟ್ ಮಾಡಿಕೊಂಡು ಫೋರ್ ಗ್ರೌಂಡ್ನ ಬ್ಲ್ಯಾಕ್ ಮತ್ತು ಬ್ಯಾಕ್ಗ್ರೌಂಡ್ನ ವೈಟ್ ಮಾಡಿಕೊಂಡು ಅದನ್ನ ನೀವು ಡಿಕ್ರೀಸ್ ಮಾಡ್ಕೋಬಹುದು. ಬಿಫೋರ್ ಹೀಗಿತ್ತು, ಮತ್ತೆ ಆಫ್ಟರ್ ನಾವು ಅಪ್ಲೈ ಮಾಡಿದ ತಕ್ಷಣ ಮಾಡಿದ್ಮೇಲೆ ಹೀಗಾಯಿತು. ಇದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಒಂದು ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಲೇಯರ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಡಿಟ್ ಬಂದರೆ ಫಿಲ್ ಅಂತ ಇರುತ್ತೆ, ಫಿಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಲ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 50% ಗ್ರೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇದು ನಾರ್ಮಲ್ ಆಗಿರುತ್ತೆ, ನೀವು ಓವರ್ಲೇ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಪ್ರಿಸರ್ವ್ ಟ್ರಾನ್ಸ್ಪರೆನ್ಸಿ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ಇದರದ್ದು ಒಪ್ಯಾಸಿಟಿನ 70 ಇಟ್ಕೊಳ್ಳಿ. 70 ಇಟ್ಕೊಂಡ್ಮೇಲೆ ಇವಾಗ ಇಲ್ಲಿ ವೈಟ್ ಇದ್ದರೆ
ಹೈಲೈಟ್ಸ್ ಆ್ಯಡ್ ಆಗುತ್ತೆ. ಮತ್ತು ಇದನ್ನ ಬ್ಲ್ಯಾಕ್ ಮಾಡಿಕೊಂಡ್ರೆ, ಫೋರ್ಗ್ರೌಂಡ್ನ ಬ್ಲ್ಯಾಕ್ ಮಾಡಿಕೊಂಡ್ರೆ ತಿರ್ಗಾ ಬರ್ನ್ ಆ್ಯಡ್ ಆಗುತ್ತೆ, ಅಂದರೆ ಶ್ಯಾಡೋಸಲ್ಲಿ ಇನ್ನೂ ಡಾರ್ಕರ್ ಆಗುತ್ತೆ. ಮೇಲ್ಗಡೆ ಬ್ರಿಸ್ಟುಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಎಕ್ಸ್ನ ಪ್ರೆಸ್ ಮಾಡಿದ್ರೆ ಅದೇ ಚೇಂಜ್ ಆಗುತ್ತೆ. ಇವಾಗ ವೈಟ್ ಕ್ಲಿಕ್ ಆಗಾರೆಂದ್ರೆ ಏನಾಗುತ್ತೆ ಅಂದರೆ ಹೈಲೈಟ್ಸ್ ಆ್ಯಡ್ ಆಗುತ್ತೆ. ಇವಾಗ ಎಲ್ಲೆಲ್ಲಿ ನಿಮಗೆ ಹೈಲೈಟ್ಸ್ ಬೇಕೋ ಅಲ್ಲಿ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ತಿರ್ಗಾ ಎಕ್ಸ್ ಕ್ಲಿಕ್ ಮಾಡಿಕೊಂಡು ಎಲ್ಲೆಲ್ಲಿ ನಿಮಗೆ ಶ್ಯಾಡೋಸ್ ಬೇಕೋ ಅಲ್ಲೆಲ್ಲ ಶ್ಯಾಡೋಸ್ ಆ್ಯಡ್ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡಾಯ್ತು, ಇದನ್ನು ಗ್ರೂಪ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಇದು ಬಿಫೋರ್ ಇದ್ದಿದ್ದು, ಮತ್ತೆ ಆಫ್ಟರ್ ನಾವು ಎಲ್ಲೆಲ್ಲಿ ಶ್ಯಾಡೋಸ್ ಬೇಕೋ ಅಲ್ಲೆಲ್ಲ ಅಪ್ಲೈ ಮಾಡಿ, ಮತ್ತೆ ಎಲ್ಲೆಲ್ಲಿ ಹೈಲೈಟ್ಸ್ ಬಂದ್ಬಿಟ್ಟು ಇನ್ಕ್ರೀಸ್ ಮಾಡ್ಬೇಕು ಅಲ್ಲೆಲ್ಲ ಮಾಡಿದ್ದೀವಿ. ಈ ಥರ ಮೆಥಡ್ ನಿಮಗೆ ಕಷ್ಟ ಆದರೆ ನಾನು ಒಂದು ಲಿಂಕ್ ಕೊಡ್ತೀನಿ ಕೆಳಗಡೆ, ಮತ್ತು ಮೇಲುಗಡೆ ಇಲ್ಲಿ ಐ ಬಟನಲ್ಲೂ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದರಲ್ಲಿ ತುಂಬ ಈಸಿಯಾಗಿ ಹೇಗೆ ಡಾಟ್ ಅಂಡ್ ಬನ್ ನಾವು ಕ್ರಿಯೇಟ್ ಮಾಡೋದಂತ ನಾನು ಹೇಳಿದ್ದೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಇವಾಗ ನಿಮಗೆ ಯಾವುದೇ ಥರ ಫೋಟೋಶಾಪಲ್ಲಿ ಯಾವುದೇ ಥರ ನಿಮಗೆ ಡೌಟ್ಸ್ ಇದ್ದರು, ಮತ್ತು ವೀಡಿಯೋ ನೆಕ್ಸ್ಟ್ ಯಾವ ಥರ ಅಪ್ಲೋಡ್ ಮಾಡಬೇಕಾದ್ರೂ ನೀವು ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ಅಪ್ಲೋಡ್ ಮಾಡ್ತೀನಿ ಅಲ್ಲಿ, ಮತ್ತು ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಮತ್ತು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಆಗಿ ಬರೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೋಟೋಶಾಪ್ ಯೂಸ್ ಮಾಡ್ತಿದ್ರೆ, ಮತ್ತು ಫೋಟೋಶಾಪಲ್ಲಿ ಇಂಟ್ರೆಸ್ಟ್ ಇದ್ರೆ ಇಲ್ಲ ಕಲಿಬೇಕು ಅಂದ್ಕೊಂಡಿದ್ರು, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತು ಇವಾಗ ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ನಾವು ಹೇಗೆ ಫೋಟೋ ಮ್ಯಾನಿಪ್ಯುಲೇಷನ್ ಬ್ಯಾಕ್ಗ್ರೌಂಡ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.